ಹೌದು ಅದು ಅಪ್ಪಾಜಿ ಅಮ್ಮ ಇರ್ಬೋದು ಹಾಗೂ ಇವಾಗ ಮಾಮನ್ ನೋಡೋಕ್ಕೂ ಇಲ್ಲೇ ಬರಬೇಕಾಗಿರೋ ಒಂದು ಪರಿಸ್ಥಿತಿಯಾಗಿದೆ. ನೋವಲ್ಲೇ ಬಂದವ್ರನ್ನ ಎಲ್ಲರನ್ನೂ ಮೂರು ಜನನ್ನು ನೋಡ್ಕೊಂಡು ಹೋಗ್ಬೇಕಷ್ಟೆ. ಮೂರು ತಿಂಗಳಾಗ್ತಾಯಿದೆ ಅಂದರೆ ಅಭಿಮಾನಿಗಳು ಈ ಥರದ್ದು ಪ್ರೀತಿನ ಯಾರ ಮೇಲೂ ತೋರಿಸಲ್ಲ. ಅದು ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇವತ್ತಿಗೂ ಆ ನೋವು ಇನ್ನೂ ಕಡಿಮೆ ಆಗಿಲ್ಲ. ಇನ್ನು ನಿಮ್ಮ ಮನೆಯಲ್ಲೇ ಇದ್ದಾಗ ತುಂಬ ಅದನ್ನು ಇನ್ನೂ ನೋವು ಹೋಗಿಲ್ಲ ಅಂತ ಅನಿಸುತ್ತೆ. ಇಲ್ಲ, ಅದು ನೋವು ಹೇಳಿದಾಗೆ ಅದು ಹೋಗಲ್ಲ, ಅದ್ರ ಜೊತೆ ನಾವು ಮುಂದೆ ಹೋಗ್ಬೇಕಷ್ಟೆ. ಅದು ಮರೆತು ನಾವು ಜೀವನ ಮಾಡ್ತೀವಿ ಅಂದರೆ ಅದು ತಪ್ಪಾಗುತ್ತೆ. ಆ ನೋವು ಜೊತೆ ನಾವು ಮುಂದೆ ನಮ್ಮ ಒಂದು ಜೀವನನ ಸಾಗಬೇಕಾಗಿದೆ. ಅದೇ ಒಂದು ಆದರ್ಶದ ದಾರಿ ಹಾಕ್ಕೊಟ್ಟಿದ್ದಾರೆ. ಯಾರು ಹೋದರೂ ಕೂಡ ಅಲ್ಲಿ ಒಳ್ಳೆಯವರೇ ಆಗಬೇಕು ಅನ್ನೋದು, ಏನೇ ಮಾಡಿದರೂ ಒಳ್ಳೆಯದೇ ಮಾಡಬೇಕು, ಗೊತ್ತಿದ್ದು ಗೊತ್ತಿಲ್ಲದೇನು ಒಳ್ಳೆಯದೇ ಮಾಡಬೇಕು ಅನ್ನೋದು. ನಿಮಗೆ ಆ ಒಂದು ದಾರಿ ನೀವು ಹೆಂಗೆ ಹೋಗ್ತೀರಾ? ನಿಜವಾಗ್ಲೂ ನಿಮ್ಮನ್ನು ನೋಡ್ತಾರೆ ಅಪ್ಪು ಸರ್ ಅಂದರೆ ಆ ಥರದಲ್ಲಿ ನಿಮ್ಮನ್ನು ನೋಡ್ತಾರೆ ಮುಂದೆ? ಇಲ್ಲ, ಅವ್ರ ಆಸೆ ಆಕಾಂಕ್ಷೆಗಳು ಏನಿತ್ತು ಅದೇ ರೀತಿಲಿ ನಾವು ಮುಂದುವರಿಸ್ಬೇಕು ಅನ್ನೋದು ಕುಟುಂಬದಿಂದ ಹಾಗೂ ಎಲ್ಲರೂ ಕಡೆಯಿಂದ ಆ ಒಂದು ಆಸೆ ಇದೆ. ಸೊ ಅದೇ ರೀತಿಲಿ ಮುಂದೆ ನಡ್ಕೊಂಡು ಹೋಗಬೇಕಾಗುತ್ತೆ ಅಷ್ಟೆ.